ಎಲ್ಲರಿಗೂ ನಮಸ್ಕಾರ ನಾನು ನಯನ ನೀವೆಲ್ಲ ಕೆಜಿಎಫ್ ಸಿನಿಮಾ ನೋಡಿರ್ತೀರಾ ಅಲ್ವಾ ಎಲ್ಲ ನೋಡಿದ್ರು ಧೂಳು ಅಂದ್ರೆ ಧೂಳು ದೊಡ್ಡ ದೊಡ್ಡ ಟ್ರಕ್ಗಳು ಹಗಲು ರಾತ್ರಿ ಏನದೆ ಕೆಲಸ ಮಾಡುವಂತ ಕಾರ್ಮಿಕರು ಇನ್ನೊಂದು ಕಡೆ ಈ ಧೂಳಿನಿಂದ ಬೇಸತ್ತಿರುವಂತ ಅಲ್ಲಿನ ಸುತ್ತಮುತ್ತಲಿನ ಜನರು ಇದೆಲ್ಲವನ್ನ ಆ ಸಿನಿಮಾ ಕಣ್ಣಿಗೆ ಕಟ್ಟಿದಂತೆ ತೋರಿಸಿತ್ತು ನಿಜವಾಗಿಯೂ ಹೀಗೇನಾದರೂ ಆದ್ರೆ ಹೇಗಿರುತ್ತೆ ಅಂತ ಒಮ್ಮೆ ಯೋಚನೆ ಮಾಡಿ ನೋಡಿ ಅಬ್ಬ ಅಂತ ಮೈ ಜುಮ್ ಅನ್ಸುತ್ತೆ ಅಲ್ವಾ ಆದರೆ ನಿಜವಾಗಿಯೂ ಇದೇ ರೀತಿಯಾಗಿ ನಡೆಯುತ್ತೆ ಬಳ್ಳಾರಿ ಸಂಡೂರು ಹೊಸಪೇಟೆ ಸುತ್ತಮುತ್ತ ಇದೇ ಚಿತ್ರಣ ಕಾಣಿಸುತ್ತೆ ದೂರದಿಂದ ನೋಡಿದ್ರೆ ಹಚ್ಚ ಹಸಿರಿನ ಶಿಖರಗಳು ಆದರೆ ಹತ್ತಿರ ಹೋಗಿ ನೋಡಿದ್ರೆ ಗಣಿಕಾರಿಕೆಯ ಮಣ್ಣು ಗುಡ್ಡೆಗಳು ತಿರುವುಗಳಿಂದ ಕೂಡಿದ ದುರ್ಗಮ ರಸ್ತೆಗಳು ಅತಿ ವೇಗವಾಗಿ ಮೈಮೇಲೆ ಬರುವ ಸಾಲು ಸಾಲು ಟ್ರಕ್ ಟಿಪ್ಪರ್ಗಳು ಸುತ್ತಮುತ್ತಲಿನ ಹಳ್ಳಿಗಳ ಜನರನ್ನ ನೆಮ್ಮದಿಯನ್ನೇ ಕಸ್ತುಕೊಂಡು ಬಿಟ್ಟಿದ್ದಾವೆ ಇದೆಲ್ಲ ಇದು ಗಣಿಕಾರಿಕೆಯಿಂದ ನಲಗಿ ಹೋಗಿರುವ ಬಳ್ಳಾರಿಯ ಸುತ್ತಮುತ್ತ ಕಾಣಸಿಗುವ ದೃಶ್ಯಗಳು ಹಾಗಾದ್ರೆ ಈ ಗಣಿಕಾರಿಕೆಯಿಂದ ಆಗ್ತಾ ಇರುವಂತ ಪರಿಣಾಮಗಳೇನು ಇದರಿಂದ ಜನರು ಅನುಭವಿಸ್ತಾ ಇರುವ ಸಮಸ್ಯೆಗಳೇನು ಇಲ್ಲಿನ ಸುತ್ತಮುತ್ತಲಿನ ಪರಿಸ್ಥಿತಿ ಹೇಗಿದೆ ಇದರ ಬಗ್ಗೆ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಈ ಕುರಿತ ಸಂಪೂರ್ಣ ಮಾಹಿತಿಯನ್ನು ಇವತ್ತು ನಾವು ನಿಮಗೆ ನೀಡ್ತೀವಿ ಬಳ್ಳಾರಿ ಅಂದ್ರೆ ನೆನಪಾಗೋದೆ ಅದಿರು ಗಣಿಕಾರಿಕೆ ಬಳ್ಳಾರಿ ಸುತ್ತಮುತ್ತ ಆಗಾಗ ಸ್ಫೋಟದ ಸತ್ತು ಕೆಂಪು ಮಣ್ಣು ಇವೆಲ್ಲ ಕಾಮನ್ ಆಗಿಬಿಟ್ಟಿದೆ ಬಳ್ಳಾರಿಯಲ್ಲಿ ಪ್ರಮುಖವಾಗಿ ಗಣಿಕಾರಿಕೆ ನಡೀತಾ ಇರೋದೇ ಸಂಡೂರು ತಾಲೂಕಿನಲ್ಲಿ ಅದೆಷ್ಟೋ ರಾಜಕೀಯ ವ್ಯಕ್ತಿಗಳಿಗೆ ಗಣಿಕಾರಿಕೆ ಪ್ರಮುಖ ಆದಾಯದ ಮೂಲ ಆದರೆ ಈ ಭಾಗದ ಅಭಿವೃದ್ಧಿ ಎಷ್ಟರ ಮಟ್ಟಿಗೆ ಆಗಿದೆ ಇದೇ ಸದ್ಯಕ್ಕಿರುವಂತ ಪ್ರಶ್ನೆ ಅದಕ್ಕಿಂತ ಮುಖ್ಯವಾಗಿ ಈ ಸಂಡೂರು ಹೊಸಪೇಟೆ ಸುತ್ತಮುತ್ತ ಯಾವ ರೀತಿ ಪರಿಸ್ಥಿತಿ ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ ಹೊಸಪೇಟೆ ಸಂಡೂರು ನಿಜಕ್ಕೂ ಕೂಡ ಹೇಳಬೇಕು ಅಂದ್ರೆ ಅದ್ಭುತ ತಾಣಗಳು ಎಲ್ಲ ನೋಡಿದ್ರು ಎತ್ತರದ ಗಿರಿಶ್ರೇಣಿಗಳು ಹಚ್ಚ ಹಸಿರಿನ ಕಾನನ ಸುತ್ತಲೂ ಸಮೃದ್ಧವಾಗಿ ಬದುಕ್ತಾ ಇದ್ದಂತ ಜನರು ಆದ್ರೆ ಈಗ ಚಿತ್ರಣ ಬದಲಾಗಿದೆ ಕಳೆದ ಕೆಲವು ದಶಕಗಳಿಂದ ಇಲ್ಲಿ ಎಗ್ಗಿಲ್ಲದೆ ಅದಿರು ಗಣಿಗಾರಿಕೆ ನಡೀತಾ ಇದೆ ಮೊದಲು ಇಲ್ಲಿ ನೀರಿನ ಸಮಸ್ಯೆ ಒಂದು ಬಿಟ್ರೆ ಬೇರೆ ಯಾವುದೇ ಸಮಸ್ಯೆಗಳಿರಲಿಲ್ಲ ಆದ್ರೆ ಇಲ್ಲಿ ಸಮಸ್ಯೆಗಳ ಆಗರವೇ ಇದೆ ಎಲ್ಲ ನೋಡಿದ್ರು ಗಣಿಗಾರಿಕೆಯ ಮಣ್ಣಿನ ಗುಡ್ಡಗಳು ದುರ್ಗಮ ಹಾದಿಯಲ್ಲಿ ಬರ್ತಾ ಇರುವ ಸಾಲು ಸಾಲು ಟ್ರಕ್ಗಳನ್ನ ತಪ್ಪಿಸ್ಕೊಂಡು ಹೋಗಿ ಮನೆಯನ್ನ ಸೇರೋದೇ ದೊಡ್ಡ ಸವಾಲಾಗಿದೆ ಒಂದ್ ವೇಳೆ ನೀವು ಸುರಕ್ಷಿತವಾಗಿ ಮನೆ ಸೇರಿದಿರಿ ಅಂತ ಅನ್ಕೊಳ್ಳಿ ಆದ್ರೆ ನಿಮಗೆ ನೆಮ್ಮದಿ ಇದೆಯಾ ಅದು ಕೂಡ ಇಲ್ಲ ಯಾಕಂದ್ರೆ ಮನೆಗಳಿಂದ 400 ರಿಂದ 500 ಮೀಟರ್ ದೂರದಲ್ಲಿ ಸ್ಫೋಟಗಳ ಸದ್ದು ಭೂಕಂಪನ ಅಥವಾ ಯುದ್ಧ ಭೂಮಿಯಲ್ಲಿ ಇದೀವಿ ಅನ್ನುವಂತ ಅನುಭವಗಳನ್ನ ನೀಡ್ತಾ ಇದ್ದಾವೆ ಇನ್ ಮಲ್ಕೊಂಡ್ರೆ ಮಧ್ಯರಾತ್ರಿಯಲ್ಲಿ ಎಲ್ಲ ಸ್ಫೋಟದ ಸದ್ದಿಗೆ ಮಲಗಿರುವಂತ ಮಕ್ಕಳುಗಳು ಬೆಚ್ಚಿ ಬೀಳ್ತಾ ಇದ್ದಾವೆ ಮನೆ ಮೇಲೆ ಇಂಚಿಂಚು ಧೂಳು ಇನ್ನು ಸ್ಫೋಟದ ಸದ್ದಿಗೆ ಮನೆ ಗೋಡೆಗಳಲ್ಲಿ ಬಿರುಕು ಕಾಣಿಸಿಕೊಂಡು ಯಾವಾಗ ಮನೆ ಬೀಳುತ್ತೋ ಅನ್ನುವಂತ ಆತಂಕದಲ್ಲಿಯೇ ಇಲ್ಲಿನ ಜನರು ಜೀವನವನ್ನ ನಡೆಸ್ತಾ ಇದ್ದಾರೆ ಈ ಭಾಗದ ಜನರಿಗೆ ನೆಮ್ಮದಿ ಅನ್ನೋದೇ ಮರೀಚಿಕೆಯಾದಂತಾಗಿದೆ ಇನ್ನು ಸಂಡೂರಿನಿಂದ 35 ಕಿಲೋಮೀಟರ್ ದೂರದಲ್ಲಿರುವ ಕಮತೂರು ಗ್ರಾಮವನ್ನ ನೋಡಿದ್ರೆ ತೇಯಿಟ್ ದ್ವೀಪದ ತರ ಕಾಣಿಸುತ್ತೆ ನೋಡಿ ದೂರದಿಂದ ಕಣ್ಣು ಹಾಯಿಸಲೆಲ್ಲ ಹಸಿರಿನ ಗಿರಿಗಳು ಕಾಣಸಿಗ್ತವೆ ಆದ್ರೆ ಹತ್ತಿರ ಹೋಗಿ ಏನಾದ್ರೂ ನೀವು ನೋಡಿದ್ರೆ ಇನ್ನೊಂದು ಬದಲಿ ಬೋಳು ಗುಡ್ಡಗಳು ಕಾಣಸಿಗ್ತವೆ ಇದು ಈ ಪ್ರದೇಶದ ಚಿತ್ರಣ ಇನ್ನು ಈ ಗಣಿಗಾರಿಕೆಯಿಂದ ಐತಿಹಾಸಿಕ ಹಂಪಿಗೂ ಕೂಡ ಹಾನಿ ಆಗ್ತಿದೆ ಅನ್ನುವಂತಹ ಮಾಹಿತಿ ಅಧ್ಯಯನದಿಂದ ಲಭ್ಯವಾಗ್ತಾ ಇದೆ ಸ್ಫೋಟದ ಕಂಪನದಿಂದ ಹಂಪಿ ಭಾಗದ ಮೇಲೆ ಪರಿಣಾಮ ಬೀರ್ತಾ ಇದೆ ಎನ್ನುವ ಆತಂಕಕಾರಿ ಅಂಶ ಕೂಡ ಬೆಳಕಿಗೆ ಬಂದಿದೆ ಇನ್ನು ಈ ಗಣಿಗಾರಿಕೆ ಅಲ್ಲಿನ ಜನಜೀವನದ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತಾ ಇದೆ ಅನ್ನೋದನ್ನು ನೋಡ್ತಾ ಹೋಗೋಣ ಕಮತೂರು ಗ್ರಾಮದಲ್ಲಿ ಹೆಚ್ಚು ಕಮ್ಮಿ 2000 ಜನರಿದ್ದಾರೆ ಗ್ರಾಮದಲ್ಲಿ ಕಾಂಕ್ರೀಟ್ ರಸ್ತೆ ಇದೆ ಜೊತೆಗೆ ಪೈಪ್ಲೈನ್ ಮೂಲಕ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಕಲ್ಪಿಸಿದ್ದಾರೆ ಇದನ್ನ ಬಿಟ್ರೆ ಇಲ್ಲಿ ಅಭಿವೃದ್ಧಿ ಅಂತ ಏನೂ ಆಗಿಲ್ಲ ಇಲ್ಲಿ ಉಪ ಆರೋಗ್ಯ ಕೇಂದ್ರ ಇದೆ ಆದ್ರೆ ಅಲ್ಲಿ ವೈದ್ಯರಿಲ್ಲ 1ರಿಂದ 5ನೇ ತರಗತಿವರೆಗೆ ಪ್ರಾಥಮಿಕ ಶಾಲೆ ಇದೆ ಇನ್ನೂ ಹೆಚ್ಚಿನ ವಿದ್ಯಾಭ್ಯಾಸವನ್ನ ಮಾಡಬೇಕು ಅಂದ್ರೆ ಬೇರೆ ಕಡೆ ಹೋಗ್ಬೇಕು ಇನ್ನು ಸ್ಫೋಟಕಗಳ ಸದ್ದಿಗೆ ಬಹುತೇಕ ಮನೆಯ ಗೋಡೆಗಳು ಬಿರುಕು ಬಿಟ್ಟಿದೆ ಆದ್ರೆ ಆ ಮನೆಗಳನ್ನ ದುರಸ್ತಿ ಮಾಡೋದಾಗಿರ್ಲಿ ಅಥವಾ ಹೊಸ ಮನೆಯನ್ನ ಕಟ್ಕೊಳ್ಳುವಂತ ಕಾರ್ಯ ಇಲ್ಲಿವರೆಗೂ ಆಗಿಲ್ಲ ಇನ್ನು ಇಂಥ ಗ್ರಾಮದಲ್ಲಿ ಹೆಚ್ಚಿನವರು ಗಣಿಗಳಲ್ಲಿ ಕೆಲಸ ಮಾಡುವಂತ ಕಾರ್ಮಿಕರು ಗಣಿಗಳಲ್ಲಿ ಕೆಲಸ ಮಾಡೋದನ್ನ ಬಿಟ್ರೆ ಇಲ್ಲಿ ಬೇರೆ ಕೆಲಸ ಮಾಡೋದಕ್ಕೆ ಅವಕಾಶಗಳೇ ಇಲ್ಲ ಇದು ಬರೀ ಒಂದ್ ಗ್ರಾಮದ ಕಥೆಯಲ್ಲ ಸಂಡೂರು ತಾಲೂಕಿನ ನಂದಿಹಳ್ಳಿ ಭುಜಂಗನಗರ ಸುಶೀಲನಗರ ಸಿದ್ದಾಪುರ ಸೇನಿ ಬಸಪ್ಪ ಕ್ಯಾಂಪ್ ಕಥೆಯನ್ನು ಇದೇ ರೀತಿಯಾಗಿದೆ ಇನ್ನು ಬಳ್ಳಾರಿ ವಿಜಯನಗರ ಚಿತ್ರದುರ್ಗ ಮತ್ತು ತುಮಕೂರು ಜಿಲ್ಲೆಯ ಗಣಿ ಬಾಧಿತ ಗ್ರಾಮಗಳ ಕಥೆ ಕೂಡ ಇದೇ ರೀತಿ ಇದೆ ಸತತವಾಗಿ ಗಣಿಗಾರಿಕೆ ನಡೀತಾ ಇರೋದ್ರಿಂದ 4 ಜಿಲ್ಲೆಗಳಲ್ಲಿನ ಸಾಂಪ್ರದಾಯಿಕ ನೀರಿನ ಜರಿಗಳು ನಾಶವಾಗಿ ಹೋಗಿದೆ ಅಂತರ್ಜಲದ ಮಟ್ಟ ಕುಸಿದಿದೆ ವನ್ಯ ಮೃಗಗಳು ಆವಾಸ ಸ್ಥಾನವನ್ನ ಕಳೆದುಕೊಂಡಿವೆ ವಿಪರೀತ ಧೂಳಿನಿಂದ ಬೆಳೆಗಳ ಇಳುವರಿ ಕಡಿಮೆಯಾಗ್ತಾ ಇದೆ
ಜನರಿಗೆ ಉಸಿರಾಟದ ಸಮಸ್ಯೆ ಕ್ಷಯ ರೋಗ ಚರ್ಮ ರೋಗ ಕ್ಯಾನ್ಸರ್ ನಂತಹ ರೋಗಗಳು ಬರ್ತಾ ಇದ್ದವೆ ಲಾರಿ ಟಿಪ್ಪರ್ಗಳ ಸಂಚಾರದಿಂದ ನಿತ್ಯ ಅಪಘಾತ ಸಂಭವಿಸ್ತಾ ಇದೆ ಇನ್ನು ಈ ಅದಿರು ಗಣಿಗಾರಿಕೆಗೆ ಬ್ರೇಕ್ ಬೀಳೋದು ಯಾವಾಗ ಇದರ ಬಗ್ಗೆ ಸುಪ್ರೀಂ ಕೋರ್ಟ್ ಏನು ಆದೇಶವನ್ನ ಕೊಟ್ಟಿದೆ ಇದೆ ಬಹಳ ಮುಖ್ಯವಾಗಿರುವಂತದ್ದು ಸಮಾಜ ಪರಿವರ್ತನಾ ಸಮುದಾಯ ಅದರಲ್ಲೂ ಎಸ್ ಆರ್ ಹಿರೇಮಠ ಅವರ ಹೋರಾಟದಿಂದ ಅಕ್ರಮ ಗಣಿಗಾರಿಕೆ ಕೊನೆಗೊಳ್ತು 2008 ರಲ್ಲಿ ಬಿಜೆಪಿ ಸರ್ಕಾರದಲ್ಲಿ ಸಚಿವರಾಗಿದ್ದ ಜನಾರ್ದನ್ ರೆಡ್ಡಿ ಮತ್ತು ಅವರ ಆಪ್ತರೇ ಅಕ್ರಮ ಗಣಿಗಾರಿಕೆ ಆರೋಪಕ್ಕೆ ಒಳಗಾಗಿದ್ದು ಬೇಲಿಯೇ ಎದ್ದು ಹೊಲ ಮೇಯ್ದಂತೆ ಆಗಿತ್ತು ಇಲ್ಲಿ ರೆಡ್ಡಿ ಅವರು ಮಾಡಿದ ಕಾನೂನು ಹೇಳಿದ್ದ ಆದೇಶ ಎಂಬ ಪರಿಸ್ಥಿತಿ ಇತ್ತು ಇದರಿಂದಾಗಿ ಅಂದಿನ ಲೋಕಾಯುಕ್ತರಾಗಿದ್ದ ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ ಇದನ್ನ ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತ ಕರೆದಿದ್ರು ಅಕ್ರಮ ಗಣಿಗಾರಿಕೆ ಆರೋಪದ ಅಡಿಯಲ್ಲಿ ಜನಾರ್ದನ್ ರೆಡ್ಡಿ ಜೈಲಿಗೆ ಹೋಗಿ ಬಂದರೂ ಕೂಡ ಗಣಿಗಾರಿಕೆ ಮಾತ್ರ ಇನ್ನೂ ನಿಂತಿಲ್ಲ ನಂತರ ಸುಪ್ರೀಂ ಕೋರ್ಟ್ ಅಕ್ರಮ ಗಣಿಗಾರಿಕೆ ಪ್ರಕರಣವನ್ನು ಇಂಚಿಂಚು ಬಿಡದೆ ಪರಿಶೀಲನೆ ನಡೆಸಿತು ಗಣಿಬಾಧಿತ ಪ್ರದೇಶಗಳ ಪರಿಸರ ಪುನಶ್ಚೇತನ ಯೋಜನೆ ವಿಶೇಷ ಉದ್ದೇಶದ ನಿಧಿ ಸ್ಥಾಪಿಸಬೇಕು ಅಂತ ಸಿಇಸಿ ಶಿಫಾರಸು ಮಾಡಿತು ಇದನ್ನು ಕೋರ್ಟ್ 2013 ರ ಏಪ್ರಿಲ್ 19ರಂದು ನೀಡಿದ ತೀರ್ಪಿನಲ್ಲಿ ಒಪ್ಪಿಕೊಳ್ತು ಅದರ ಪರಿಣಾಮವಾಗಿ 2014ರ ಜೂನ್ 30ರಂದು ಕರ್ನಾಟಕ ಗಣಿ ಪರಿಸರ ಪುನರ್ಜೀವನ ನಿಗಮ ಅಸ್ತಿತ್ವಕ್ಕೆ ಬಂತು ವಿಭಜಿತ ಬಳ್ಳಾರಿ ಚಿತ್ರದುರ್ಗ ಮತ್ತು ತುಮಕೂರು ಜಿಲ್ಲೆಗಳಲ್ಲಿ ಅಕ್ರಮ ಗಣಿಗಾರಿಕೆ ನಡೆಸುವ ಮೂಲಕ ಪರಿಸರವನ್ನು ಕಂಡರಿಯದ ಪ್ರಮಾಣದಲ್ಲಿ ನಾಶ ಮಾಡಲಾಗಿದೆ ಹಾಗಾಗಿ ಪರಿಸರ ಪುನರ್ಜೀವನ ಕೆಲಸ ಕೂಡ ಅಸಾಧಾರಣವಾಗಿರಬೇಕು ಅಂತ ಕೋರ್ಟ್ ತಾಕೀತು ಮಾಡಿತು ಇನ್ನು ಕೋರ್ಟ್ ಆದೇಶದ ಪ್ರಕಾರ ಎಸ್ಪಿವಿಗೆ ಗಣಿ ಗುತ್ತಿಗೆದಾರರು ಅದಿರು ಮಾರಾಟದ ಹಣದಲ್ಲಿ ಶೇಕಡಾ 10ರಷ್ಟು ಪಾವತಿಸಬೇಕು ಇನ್ನು ಮನಸ್ಸಿಗೆ ಬಂದಂತೆ ಅಕ್ರಮ ಗಣಿಗಾರಿಕೆ ನಡೆಸಿದ ಆರೋಪಕ್ಕೆ ಒಳಗಾಗಿರುವ ಸಿ ಕೆಟಗರಿ ಗಣಿಗಳ ಅದಿರನ್ನ ಹರಾಜು ಪ್ರಕ್ರಿಯೆ ನಂತರ ಅದರ ಸಂಪೂರ್ಣ ಹಣವನ್ನು ಇದಕ್ಕೆ ಸಂದಾಯ ಮಾಡಬೇಕು ಅಂತ ಕೋರ್ಟ್ ಹೇಳಿದೆ ಇದರ ಮಧ್ಯೆ ಗಣಿ ಗುತ್ತಿಗೆದಾರರು ಎಸ್ವಿಪಿಗೆ ಪಾವತಿ ಮಾಡ್ತಾ ಇರುವ ಶೇಕಡಾ 10ರಷ್ಟು ವಂತಿಗೆಯನ್ನ ಸ್ಥಗಿತಗೊಳಿಸಬೇಕು ಅಂತ ಭಾರತೀಯ ಗಣಿ ಉದ್ಯಮಿಗಳ ಒಕ್ಕೂಟ ಸುಪ್ರೀಂ ಕೋರ್ಟ್ಗೆ ಮಧ್ಯಂತರ ಅರ್ಜಿಯನ್ನ ಸಲ್ಲಿಸಿತ್ತು ಆದರೆ ಇದನ್ನ ಕೋರ್ಟ್ ತಿರಸ್ಕಾರ ಮಾಡಿದೆ ಕೋರ್ಟ್ ಇಷ್ಟೆಲ್ಲ ಹೇಳಿದ್ರು ಕೂಡ ಈ ಭಾಗದ ಜನರ ಜೀವನದಲ್ಲಿ ಸುಧಾರಣೆಯಾದಂತಿಲ್ಲ ಅಕ್ರಮ ಗಣಿಗಾರಿಕೆ ತಡೆಯೊಡ್ಡಿ ದಶಕಕ್ಕೂ ಹೆಚ್ಚು ಕಾಲ ಸಮಯ ಆಗಿದೆ ಆದರೆ ಅದು ಪರಿಸರ ಮತ್ತು ಜನರ ಮೇಲೆ ಬೀರಿರುವ ಕೆಟ್ಟ ಪರಿಣಾಮ ಇನ್ನೂ ಕೂಡ ಮಾಸಿಲ್ಲ ಗಾಯ ಮಾಸೋದಕ್ಕಿಂತ ಮುಂಚೆನೆ ಅದರ ಮೇಲೆ ಮತ್ತೆ ಮತ್ತೆ ಪೆಟ್ಟುಗಳು ಬೀಳ್ತಾನೆ ಇದೆ ದಶಕದ ಹಿಂದಿನ ಮತ್ತು ಈಗಿನ ಪರಿಸ್ಥಿತಿಗೆ ಇರುವ ವ್ಯತ್ಯಾಸ ಏನು ಗೊತ್ತಾ ಹಿಂದೆ ಅಕ್ರಮ ಗಣಿಗಾರಿಕೆ ನಡೀತಾ ಇತ್ತು ಈಗ ಕಾನೂನುಬದ್ಧವಾಗಿ ನಡೀತಾ ಇದೆ ಇದರಿಂದ ಈ ಪ್ರದೇಶದ ಜನರು ಮಾತ್ರ ನರಕ ಯಾತನೆಯನ್ನ ಅನುಭವಿಸ್ತಾ ಇದ್ದಾರೆ ಇದಕ್ಕೆ ಪರಿಹಾರ ಒದಗಿಸಬೇಕಾಗಿರುವ ಜನಪ್ರತಿನಿಧಿಗಳು ಮಾತ್ರ ಕೇವಲ ತಮ್ಮ ಹೊಟ್ಟೆಯನ್ನ ತುಂಬಿಸಿಕೊಂಡು ಬಡವರ ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ ಹಾಕೋ ಹಾಗೆ ಮಾಡಿದ್ದಾರೆ ಇನ್ನು ಗಣಿಗಳಲ್ಲಿ ಕೆಲಸ ಮಾಡೋರು ಶ್ರೀಮಂತರಾಗಿಲ್ಲ ಅಲ್ಲಿರೋ ಪರಿಸರ ಹಾಳಾಗಿ ಹೋಗಿದೆ ಅಭಿವೃದ್ಧಿ ಕಾರ್ಯಗಳೇ ನಡೆದಿಲ್ಲ ಮೂಲ ಸೌಕರ್ಯಗಳು ಮರೀಚಿಕೆಯಾಗಿವೆ ಆದರೆ ಗಣಿಧಣಿಗಳು ಮಾತ್ರ ನೂರಾರು ಕೋಟಿಯ ಒಡೆಯರಾಗಿದ್ದಾರೆ ರಾಜಕೀಯದಲ್ಲೂ ಕೂಡ ಹಿಡಿತ ಸಾಧಿಸಿದ್ದಾರೆ ಇಲ್ಲಿನ ಹಿಡಿ ಮಣ್ಣಿಗೆ ಬಂಗಾರದ ಬೆಲೆ ಇದೆ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ ಆದರೆ ಮನುಷ್ಯನ ದುರಾಸೆಯ ಫಲವಾಗಿ ಈ ದಿನ ಗಣಿನಾಡು ಉದ್ಧಾರ ಆಗಿಲ್ಲ ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿ ನಲ್ಗಿ ಹೋಗಿದೆ ಇಂದಲ್ಲ ನಾಳೆ ಸರಿ ಹೋಗುತ್ತೆ ಅಂತ ಅಲ್ಲಿನ ಜನರು ಕಾಯ್ತಾ ಇದ್ದಾರೆ ಆದ್ರೆ ಆ ನಾಳೆ ಯಾವಾಗ ಬರುತ್ತೆ ಅನ್ನೋದೇ ಗೊತ್ತಿಲ್ಲ.